ಈ ಮಾವಿನ ಮರಕ್ಕೆ 3500 ವರ್ಷ ಇತಿಹಾಸ ಇದೆಯಂತೆ. ಯಪ್ಪ, ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಏನಪ್ಪ ಈ ಮಾಂಗ್ಕೋ ಸುಮಾರು ಒಂದು ತಿಂಗಳಿಂದ ಕಾಣಿಸ್ತಾನೆ ಇಲ್ಲ ಅಂತ ಅನ್ಕೊಂಡಿರ್ತೀರಾ. ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಈಗ ಆ್ಯಕ್ಚುಲಿ ನಾನೊಂದು ಫ್ಯಾಮಿಲಿ ಫಂಕ್ಷನ್ಗೆ ನನ್ನ ಫ್ಯಾಮಿಲಿ ಒಟ್ಟಿಗೆ ಚೆನ್ನೈಗೆ ಹೋಗ್ತಾ ಇದ್ದೀನಿ. ಚೆನ್ನೈ ಮಧ್ಯದಲ್ಲಿ ಫಸ್ಟ್ ಕಾಂಚೀಪುರಂ ಹೋಗ್ತಾ ಇದ್ದೀನಿ. ಸೊ ಕಾಂಚೀಪುರಂ ಹೋಗಿ ಅಲ್ಲಿಂದ ಚೆನ್ನೈ. ಸೊ ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ವ್ಲಾಗಲ್ಲಿ ಸುಮ್ಮನೆ ರ್ಯಾಂಡಮ್ ವ್ಲಾಗ್ ಅಂತ ಇರ್ಬೋದು, ಒಂದು ಸ್ವಲ್ಪ ಟ್ರಾವೆಲ್ ವ್ಲಾಗು, ಅದ್ರ ಜೊತೆಗೆ ಒಂದು ಸ್ವಲ್ಪ ಫುಡ್ಡು ಎಲ್ಲ ಮಿಕ್ಸ್ ಆಗಿ ಸಗದಾಗಿರುವಂಥ ಒಂದು ವ್ಲಾಗ್ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ ಜರ್ನಿನ. ಈಗ ನಾನು ವಿಲ್ಸನ್ ಗಾರ್ಡನ್ ಹತ್ರ ಬಸ್ ಹತ್ತುತ್ತಾ ಇದ್ದೀನಿ. ನಮ್ಮ ರಾಜಹಂಸ ನೋಡ್ಬೋದು ಹಿಂದೆ. ಸೊ ಈ ಬಸ್ ಹತ್ತಿ ನಾಳೆ ಬೆಳಗ್ಗೆ 4:30 ಅಷ್ಟೊತ್ತಿಗೆ ನಾನು ಕಾಂಚೀಪುರಂ ತಲುಪ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಫುಡ್ ಬ್ಲಾಗ್ ಮಾಡಿಕೊಂಡು ಹಾಗೆ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿಕೊಂಡು ಮುಂದುವರೋಣ. ಬನ್ನಿ. ಹಾಂ ನಮಸ್ಕಾರ ಸರ್. ಶಂಕರ್ ಅಂತ ಹೇಳಿ. ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಿ ಸರ್? 20 ವರ್ಷ ಆಯ್ತು ರೀ. ವರ್ಷ ಆಯ್ತು. ಎಲ್ಲ ನೈಟ್ ಸರ್ವಿಸ್? ಹಾಂ ನೈಟ್ ಸರ್ವಿಸ್ ಸರ್. ನೀವು 2008 ಆಗಿಂದ ಈ ನೈಟ್ ಸರ್ವಿಸ ಓಡ್ತಾ ಇದ್ದಾರೆ. ಮುಂಚೆ ಡಿ ಸರ್ವಿಸ್ ಓಡಿಸ್ತೀವಿ. ಇದೇ ಸೇಮ್ ಚೆನ್ನೈ ರೂಟ್ ಇತ್ತಾ ಬೇರೆ ಬೇರೆ ಇತ್ತಾ? ಬೇರೆ ಬೇರೆ ಸರ್. ಆಂಧ್ರ, ಕೇರಳ, ತಮಿಳುನಾಡು ಎಲ್ಲ ಆಲ್ ರೌಂಡ್. ಓಕೆ, ಬಸ್ ಜರ್ನಿ ಈಗ ಶುರುವಾಗಿದೆ. ನಾಳೆ ಬೆಳಗ್ಗೆ 4:30 ಅಷ್ಟೊತ್ತಿಗೆ ಕಾಂಚೀಪುರಂ ತಲುಪ್ತಾ ಇದ್ವಿ. ಸುಮಾರು 275 ಕಿಲೋಮೀಟರ್ಸ್ ಇದೆ. ಕಾಂಚೀಪುರಂ ಹೋಗಿ ಅಲ್ಲಿಂದ ಮಾತಾಡ್ತೀನಿ. ಗುಡ್ ನೈಟ್. ಓಕೆ, ನಾವೀಗ ಕಾಂಚೀಪುರಂ ರೀಚ್ ಆದ್ವಿ. ಸೊ ಕಾಂಚೀಪುರಂ ದೇವಸ್ಥಾನಕ್ಕೆ ಹೋಗಿ ತಿನ್ನಕ್ಕೂ ಮುಂಚೆ ನೀವು ಯಾಕೆ ಕಾಂಚೀಪುರಂ ಬರಬೇಕು ಗೊತ್ತಾ? ಒಂದು ಸುಡ ಸುಡ ಟೀ ಕುಡ್ಕೊಂಡು ಮಾತಾಡೋಣ ಬನ್ನಿ. ಟೀ ಕುಡ್ಕೊಂಡು ಫ್ರೆಶ್ನ ಅಪ್ ಆಗಿ ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಕಾಂಚೀಪುರಂಗೆ ನೀವು ಯಾಕೆ ಬರಬೇಕು ಮಾತಾಡೋಣ ಅಂತ ಹೇಳಿದ್ದೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಕಾಂಚೀಪುರಂ ಕಂಚಿ ಅಂದರೆ ಬ್ರಹ್ಮ, ಪುರಂ ಅಂದರೆ ವಾಸ್ತವ ಅಂತ ಜಾಗ. ಸೊ ಬ್ರಹ್ಮ ವಾಸ್ತವ ಅಂತ ಜಾಗ ಕಾಂಚೀಪುರಂ ಆಗಿ ಮೂಡಿಬಂದಿದೆ. ಸುಮಾರು ವರ್ಷಗಳ ಇತಿಹಾಸ ಇರುವಂಥ ಜಾಗ. ಇಲ್ಲಿ ಪಲ್ಲವಾಸು, ಆಮೇಲೆ ಚೋಳಾಸು, ಆಮೇಲೆ ಬ್ರಿಟಿಷರ್ಸ್ ರೂಲ್ ಮಾಡ್ತಿದ್ರು. ಕಾಂಚೀಪುರಂ ಕಂಚಿ ಕಾಂಜೀವರಂ ಅಂತ ಬ್ರಿಟಿಷರ್ಸ್ ಕರೀತಾ ಇದ್ರು. ಸೊ ಇಲ್ಲಿ ಸಿಕ್ಕಾಪಡೆ ದೇವಸ್ಥಾನಗಳಿದೆ, ಪ್ರತಿಯೊಂದು ಗಲ್ಲಿಲೂ ದೇವಸ್ಥಾನ ಇದೆ. ದೇವಸ್ಥಾನ ಬಿಟ್ಟರೆ ಇಲ್ಲಿ ಸಿಲ್ಕ್ ಸ್ಯಾರೀಸ್ ಸಿಕ್ಕಾಪಡೆ ಫೇಮಸ್ಸು. ಸೊ ಸಿಲ್ಕ್ ಸ್ಯಾರೀಸ್ ಬಿಟ್ಟು ತಿಂಡಿ ಪದಾರ್ಥ ವಿಷಯಗಳಿಗೆ ಬಂದರೆ, ಕಾಂಚೀಪುರಂ ದೇವಸ್ಥಾನ ಹತ್ರ ಕೋಯಿಲ್ ಇಡ್ಲಿ ಅಂತ ಒಂದು ಸಿಗುತ್ತೆ, ಅದು ಸಿಕ್ಕಾಪಡೆ ಫೇಮಸ್ ಇದೆ. ಅದನ್ನು ನಾವು ಇವಾಗ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಅದ್ರ ಸ್ಪೆಷಾಲಿಟಿ ಏನಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಮುಂದೆ ಮಾತಾಡೋಣ. ಬನ್ನಿ. ದೇವಸ್ಥಾನ ಒಳಗಡೆಗೆ ಮೊಬೈಲ್ ತೊಗೊಂಡು ಹೋಗ್ಬೋದು, ಬಟ್ ಯೂಸ್ ಮಾಡೋಕ್ಕೆ ಆಗಲ್ಲ. ಸೊ ದೇವಸ್ಥಾನ ಆಚೆ ಪ್ರಾಕಾರದಲ್ಲಿ ನಾನು ಸ್ವಲ್ಪ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ಬೋದು. ಸೊ ತೋರಿಸ್ಕೊಡ್ತೀನಿ ಬನ್ನಿ. ಕಂಚಿ ಕಾಮಾಕ್ಷಿ ಅಮ್ಮನ್ ಟೆಂಪಲ್ ದ್ರವಿಡನ್ ಸ್ಟೈಲಲ್ಲಿ ಪಲ್ಲವ ಡೈನಸ್ಟಿ ಅವರು ಸುಮಾರು 1600 ವರ್ಷ ಹಿಂದೆ ಕಟ್ಟಿಸಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ಭಂಡಾಸುರ ರಾಕ್ಷಸನ ಸಮರ್ಸಕ್ಕೆ ಎತ್ತಿರ್ತಕ್ಕಂಥ ಒಂದು ಸ್ವರೂಪನೇ ಕಾಮಾಕ್ಷಿ ದೇವಿ. ಭಾರತದ 18 ಶಕ್ತಿಪೀಠಗಳಲ್ಲಿ ಈ ಸ್ಥಳನೂ ಒಂದು. ಇಲ್ಲಿ ಅಮ್ಮನವರ ಸ್ಕೆಲಿಟನ್ ಇರುತ್ತೆ ಅಂತ ಹೇಳ್ತಾರೆ. ಹಾಂ, ಫೈನಲಿ ಕಾಂಚೀಪುರಂ ಕೋಯಿಲ್ ಇಡ್ಲಿನ ಟ್ರೈ ಮಾಡೋಕ್ಕೆ ನಾವಿವಾಗ ಬಂದಿದ್ದೀವಿ. ಸೊ ಇದು ಬಂದು ಕಾಮಾಕ್ಷಿ ಅಮ್ಮನ ದೇವಸ್ಥಾನ. ಸ್ವಲ್ಪ ಮುಂದೆ ಬಂದು ರೈಟ್ ತೊಗೊಂಡ್ರೆ ಇಲ್ಲೇ ಪಕ್ಕದಲ್ಲೇ ಒಂದು ಚಿಕ್ಕ ಮನೇಲಿ ಮಾಡ್ಕೊಂಬರ್ತಿದ್ದಾರೆ, ಸುಮಾರು ವರ್ಷಗಳಿಂದ ಮಾಡ್ತಿದ್ದಾರೆ. ಕೋಯಿಲ್ ಇಡ್ಲಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ ದೇವಸ್ಥಾನದ ಇಡ್ಲಿ ಅಂತ ಅರ್ಥ, ಲಿಟ್ರಲ್ ಮೀನಿಂಗು. ಸೊ ಇದರ ಹಿಸ್ಟ್ರಿ ಏನಪ್ಪ ಅಂತ ಹೇಳಿದ್ರೆ, ವರದರಾಜ ಪೆರುಮಾಳ್ ಟೆಂಪಲಲ್ಲಿ ಪ್ರತಿದಿನ ಬೆಳಗ್ಗೆ 7:00 ಈ ಒಂದು ಇಡ್ಲಿನ ಸರ್ವ್ ಮಾಡ್ತಾರೆ. ಒಂದು 10-15 ಮಿನಿಟ್ಸಲ್ಲಿ ರಪ್ ಅಂತ ಖಾಲಿ ಆಗೋಗುತ್ತೆ. ಸೊ ಆ ಇಡ್ಲಿನ ಇವರೆಲ್ಲ ರೆಪ್ಲಿಕಾ ಆಗಿ ಮಾಡಿ ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ಮಾಡ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಇಡ್ಲಿನ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಕಾಂಚೀಪುರಂ ಕೋಯಿಲ್ ಇಡ್ಲಿ ಮನೆ ಸುಮಾರು 3 ತಲೆಮಾರುಗಳಿಂದ ನಡ್ಸ್ಕೊಂಡು ಬರ್ತಿರ್ತಕ್ಕಂಥ ಫ್ಯಾಮಿಲಿ ರನ್ ಬಿಸ್ನೆಸ್ ಇದು. ಈ ಕಾಂಚೀಪುರಂ ಕೋಯಿಲ್ ಇಡ್ಲಿ ಆರಿಜಿನೇಟ್ ಆಗಿದ್ದು ಎಲ್ಲಿ ಅಂತ ನೋಡಿದ್ರೆ, ವರದರಾಜ ಪೆರುಮಾಳ್ ಟೆಂಪಲಲ್ಲಿ. ಅಲ್ಲಿ ಪ್ರಸಾದವಾಗಿ ಬೆಳಗ್ಗೆ 7:00 to 7:30 ಒಳಗಡೆ ಕೊಡ್ತಿರ್ತಾರೆ. ಬಟ್ ರಪ್ ಅಂತ ಖಾಲಿ ಆಗೋ ಒಂದು ಕಾರಣದಿಂದ ಅದು ಎಲ್ಲರಿಗೂ ಸಿಗಬೇಕು ಅಂಥೇಳಿ ರೆಪ್ಲಿಕೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಸುಮಾರು ಜನ ರೆಪ್ಲಿಕೇಟ್ ಮಾಡಿದ್ರು. ಅದರಲ್ಲಿ ಚೆನ್ನಾಗಿ ರೆಪ್ಲಿಕೇಟ್ ಮಾಡಿ ಟೇಸ್ಟ್ ಚೆನ್ನಾಗಿ ಕೊಡುವಂಥ ಒಂದು ಜಾಗನೇ ಕೋಯಿಲ್ ಇಡ್ಲಿ ಮನೆ. ಇಲ್ಲಿ ಫೋನ್ಪೇ ಕೂಡ ಅಕ್ಸೆಪ್ಟ್ ಆಗುತ್ತೆ. 300 ರೂಪಾಯಿ ಕೊಟ್ಟರೆ ಕಂಪ್ಲೀಟಾಗಿ ಫುಲ್ ಇಡ್ಲಿ ಕೊಟ್ಬಿಡ್ತಾರೆ. ಅದನ್ನು ನಾವು ಪಾರ್ಸಲ್ ಮನೆಗೆ ತೊಗೊಂಬಂದು ಟ್ರೈ ಮಾಡೋಣ ಅಂತೇಳಿ ತೊಗೊಂಡ್ವಿ.
ಇದರ ಕುಕ್ಕಿಂಗ್ ಪ್ರೋಸೆಸ್ ನೋಡಿದ್ರೆ ಒಂದು ಬ್ಯಾಚ್ ಪ್ರಿಪೇರ್ ಮಾಡೋಕ್ಕೆ ಸುಮಾರು 3 hours ಆಗುತ್ತೆ. ಎಕರೆಯಲ್ಲಿ ಅದನ್ನು ಕ್ಲೋಸ್ ಮಾಡಿ ಬ್ಯಾಂಬೋ ಸ್ಟಿಕ್ ಒಳಗಡೆ ಇಟ್ಟು 3 hours ಸ್ಟೀಮಿಂದ ಕುಕ್ ಮಾಡ್ತಾರೆ. ಈ ಪ್ರೋಸೆಸ್ ಕೇಳಿನೇ ತುಂಬ ಖುಷಿಯಾಯಿತು. ಸೊ 300 rupees ಕೊಟ್ಟರೆ ಇಷ್ಟು ದೊಡ್ಡ ಪೀಸ್ ಬರುತ್ತೆ. ಅದರಲ್ಲಿ ನಾವು ಈ ಥರ ಕಟ್ ಮಾಡಿಕೊಂಡ್ರೆ ಒಬ್ಬರಿಗೆ 2 pieces ತೊಗೊಂಡ್ರು ಟೋಟಲ್ 24 pieces ಬರುತ್ತೆ. ಆ 24 pieces ಅಂದರೆ ಸುಮಾರು 12 ಅದನ್ನು ತಿನ್ಬೋದು. ಈ ಕಾಂಚೀಪುರಂ ಕೊಯ್ಲು ಇಡ್ಲಿಗೆ ಧನಿಯಾ, ಮೆಣಸು, ಜೀರಿಗೆ, ಆಮೇಲೆ ಹುರುದ್ದಾಲು, ಚಿಲ್ಲೀಸು, ಆಮೇಲೆ ಕ್ಯಾಶ್ಯೂನಟ್ ಎಲ್ಲಾನು ಹಾಕ್ತಾರೆ. ಇದನ್ನ ಮುಳಗಾಪುರಿ ಜೊತೆ ಸರ್ವ್ ಮಾಡ್ತಾರೆ. ಇಡ್ಲಿ ಟೆಕ್ಸ್ಚರ್ ವೈಸ್ ನೋಡಿದ್ರೆ ಸ್ವಲ್ಪ ಡೆನ್ಸ್ ಟೆಕ್ಸ್ಚರ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಹುರುದ್ದಾಲು ಹಾಕಿರೋದ್ರಿಂದ ಮುಳಗಾಪುರಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿ ಅನಿಸ್ತು. ಏನಂತ ಹೇಳಿದ್ರೆ ಎಲ್ಲರಿಗೂ ಇದು ಇಷ್ಟ ಆಗತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ನನ್ನ ಕೇಳಿದ್ರೆ ನನಗೆ ಖಂಡಿತ ಹೋಗ ಪರ್ಸನಲ್ ಆಗಿ ಇಷ್ಟ ಆಯ್ತು ಅಂತಲೇ ಹೇಳ್ತೀನಿ. ಕಾಂಚೀಪುರಂ ಕೊಯ್ಲು ಇಡ್ಲಿ ನಂತರ ಒಂದು ಪ್ರಾಪರ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಂದಿರತಕ್ಕಂಥ ಜಾಗ ನೋಡಿದ್ರೆ ಇಂಡಿಯನ್ ಕಾಫಿ ಹೌಸ್. ಇದು ಒನ್ ಆಫ್ ದ ಓಲ್ಡೆಸ್ಟ್ ಸ್ಪಾಟ್ ಇನ್ ಕಾಂಚೀಪುರಂ ಅಂತ ಹೇಳಿದ್ರೆ ತಪ್ಪಂತೂ ಆಗೋದಿಲ್ಲ. ಸೊ ಬನ್ನಿ ಟ್ರೈ ಮಾಡಿ ನೋಡೋಣ. ಇಂಡಿಯನ್ ಕಾಫಿ ಹೌಸ್ ಇಲ್ಲಿರುವಂಥ ಪ್ರತಿಯೊಂದು ಟೇಬಲು, ಪ್ರತಿಯೊಂದು ಚೇರು, ಗೋಡೆ ಕೂಡ ಸ್ಟೋರೀಸ್ ಹೇಳುತ್ತೆ. ಅಷ್ಟು ಹಳೆ ಕಾಲದ ಜಾಗ. ಇಲ್ಲಿ ನಾವು ವಿಸಿಟ್ ಮಾಡಿ ಫಸ್ಟ್ ಆರ್ಡರ್ ಮಾಡಿದ ಒಂದು ಪ್ಲೇಟ್ ಪೊಂಗಲು, ಅದರ ನಂತರ ಒಂದು ಪ್ಲೇಟ್ ಇಡ್ಲಿ, ಅದ್ರ ಜೊತೆಗೆ ಒಂದು ಪ್ಲೇಟ್ ಪೂರಿ ಕೂಡ ತೊಗೊಂಡ್ವಿ. ಎಲ್ಲನೂ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನಮಗೆ ಬಹಳ ಹಿಡಿಸಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ಪೊಂಗಲ್ ಅಂತಲೇ ಹೇಳ್ತೀನಿ. ಇಡ್ಲಿ ತರಿ ತರಿಯಾಗಿ ಸಾಂಬಾರ್ ಜೊತೆ ನೆಂಚ್ಕೊಂಡು ತಿಂತಾಯಿದ್ರೆ ಇಟ್ ವಾಸ್ ಫೈನ್. ಬಟ್ ನನಗೆ ತುಂಬ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಇವರ ಪೊಂಗಲು. ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿತ್ತು ಫ್ಲೇವರ್ಸ್ ಎಲ್ಲ, ಒಂಥರ ವೆಲ್ ಬ್ಯಾಲೆನ್ಸ್ಡ್ ಆಗಿ ಪರ್ಫೆಕ್ಟ್ ಆಗಿತ್ತು. ಒಂದು ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿತ್ತು. ಖಂಡಿತವಾಗ್ಲೂ ಇಲ್ಲಿನ ಪೊಂಗಲು ಮತ್ತು ಪೂರಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಎರಡೂ ಬಹಳ ಚೆನ್ನಾಗಿತ್ತು. ಪೂರಿ ಅಂತೂ ಫ್ಲಫಿಯಾಗಿ ಪರ್ಫೆಕ್ಟಾಗಿ ಮಾಡಿದ್ರು. ಆ್ಯಂಡ್ ಆಲೂ ಪಲ್ಯ ಅಂತೂ ವಾಟ್ರಿ ಟೆಕ್ಸ್ಚರು, ತಿಂತಾ ಇದ್ರಂತ ಬಹಳ ಫ್ಲೇವರ್ಫುಲ್ ಆಗಿತ್ತು. ಖಂಡಿತವಾಗ್ಲೂ ಇಲ್ಲಿ ಟ್ರೈ ಮಾಡಿ. ಆ್ಯಂಡ್ ನಾವು ಫೈನಲಿ ಒಂದು ಕಾಫಿ ಮಾತ್ರ ತೊಗೊಂಡ್ವಿ. ಕಾಫಿ ರಿಯಾಕ್ಷನ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಕೆಟ್ಟದಾಗಿತ್ತು ಕಾಫಿ. ಕಾಫಿ ಒಂದು ಬಿಟ್ಟರೆ ಎಲ್ಲ ಡಿಶಸ್ಸು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸರ್ವಿಸ್ ಕೂಡ ಬೇಗನೆ ಕೊಟ್ಟರು. ಆ್ಯಂಡ್ ಪ್ರೈಸಸ್ಸು ಅಷ್ಟೇ ರೀಸನಬಲ್ ಆಗಿತ್ತು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ನಾನು ಹೇಳ್ದಂಗೆ ಬರೀ ಕ್ಯಾಶ್ ಓನ್ಲಿ ಮಾತ್ರ. ಸೊ ನೀವು ಕ್ಯಾಶ್ ತೊಗೊಂಡು ಬಂದು ಇಲ್ಲಿ ತಿನ್ನಬೇಕಾಗತ್ತೆ. ಈಗ ನಾನು ಸ್ವಲ್ಪ ಹೊತ್ತು ದೇವಸ್ಥಾನಗಳ ಸುತ್ತಿ ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಲಂಚ್ಗೆ ಮತ್ತೆ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಲಂಚ್ ಸ್ಪಾಟ್ ಯಾವುದನ್ನು ತೋರಿಸ್ಕೊಡ್ತೀನಿ, ವೇಟ್ ಮಾಡಿ. ಬ್ರೇಕ್ಫಾಸ್ಟ್ ನಂತರ ಪಕ್ಕದಲ್ಲಿರುವಂಥ ಕಂಚಿ ಕಾಮಕೋಟಿ ಪೀಠಂ ವಿಸಿಟ್ ಮಾಡಿ ಅಲ್ಲಿಂದ ಆಟೋ ಮಾಡಿಕೊಂಡು ಸ್ವಲ್ಪ ಒಂದು 800 meters ದೂರದಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನದ ಹೆಸರು ನೋಡಿದ್ರೆ ಏಕಾಂಬರೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು. ಏಕೆ ಅಂದರೆ ಒಂದು ಅಮರ ಅಂದರೆ ಒಂದು ಮರ. ಸೊ ಇದರ ಇತಿಹಾಸ ತೆಗೆದು ನೋಡಿದ್ರೆ ಒಂದು ಮರದ ಕೆಳಗಡೆ ಕಾಮಾಕ್ಷಿ ದೇವಿ ಕೂತ್ಕೊಂಡು ತಪಸ್ ಮಾಡಿ ಶಿವನ್ನ ಮದುವೆ ಆಗಿರ್ತಕ್ಕಂಥ ಒಂದು ಹಿಸ್ಟ್ರಿ ಇದೆ. ಆ್ಯಂಡ್ ಆ ಮರ ಬಂದು ಈಗ 3500 years ಇತಿಹಾಸ ಇರುವಂಥ ಮರ ಆಗಿ ಮೂಡ್ ಬಂದಿದೆ. ಈ ದೇವಸ್ಥಾನದಲ್ಲಿ ಅದಕ್ಕೆ ಅಂತಲೇ ಒಂದು ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಈ ಮರದಲ್ಲಿ 4 branches ಇರುತ್ತೆ. 4 branches ನಾಲ್ಕು ರೀತಿಯಾದ ಮಾವಿನ ಹಣ್ಣು 4 flavors ಅಲ್ಲಿ ಬರುತ್ತೆ ಅಂತ ಮಾತಾಡ್ತಾರೆ. ತುಂಬಾ ಖುಷಿ ಅದು ಕೇಳ್ಪಟ್ಟು. ಇದ್ರ ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಕಾಂಚೀಪುರಂ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಈ ಜಾಗನ ಹೋಗಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಜಾಗ ತುಂಬಾ ಇಷ್ಟ ಆಗುತ್ತೆ. ದೇವಸ್ಥಾನಗಳೆಲ್ಲ ಮುಗಿಸ್ಕೊಂಡು ಸ್ವಲ್ಪ ನೆಮ್ಮದಿಯಾಗಿ ಈಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಂದಿರತಕ್ಕಂಥ ಜಾಗ ನೋಡಿದ್ರೆ ಹೋಟೆಲ್ ಶ್ರೀ ರಮಣಾಸ್ ಅಂತ ಹೇಳ್ಬಿಟ್ಟು. ಈ ಹೋಟೆಲು ಸರಣ ಭವನ್ಗೆ ಒಂದು ಸ್ವಲ್ಪ ಕಾಂಪಿಟೇಷನ್ ಕೊಡ್ತಿದೆ ಅಂತ ಹೇಳಿದ್ರೆ ತಪ್ಪಂತ ಆಗೋದಿಲ್ಲ. ಸೊ ಸರಣ ಭವನ್ ಯಾವಾಗಲೂ ಹೋಗಿ ತಿಂತಿದೆ. ಸೊ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಲಿಮಿಟೆಡ್ ಇದೆ, ಅನ್ಲಿಮಿಟೆಡ್ ಇದೆ, ಎರಡು ಆಪ್ಷನ್ಸ್ ಇದೆ. ಒಳಗೆ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಹೋಟೆಲ್ ಶ್ರೀ ರಮಣಾಸು ಇದು ಬಂದು ಡೈನ್ ಇನ್ ಹೋಟೆಲು. ಸರ್ವಿಸ್ ಇದೆ, ಎಸಿ ಆ್ಯಂಡ್ ನಾನ್ ಎಸಿ ಎರಡು ಆಪ್ಷನ್ಸು ಇದೆ. ಸೊ ನಾವು ನಾನ್ ಎಸಿಲೇ ಕೂತ್ಕೊಂಡು ಒಂದು ಮೀಲ್ಸ್ ಆರ್ಡರ್ ಮಾಡಿದ್ವಿ, ₹190 ಈ ಮೀಲ್ಸ್ಗೆ. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಡಿಶಸ್ ಬರ್ತಿದೆ. ಇದರಲ್ಲಿ ಫಸ್ಟ್ ನಾವು ಟ್ರೈ ಮಾಡಿದ್ದು ಸೂಪು. ಸೂಪ್ ಅಂತೂ ಭಾಳನೇ ಚೆನ್ನಾಗಿತ್ತು. ನೆಕ್ಸ್ಟ್ ಚಪಾತಿ ತೊಗೊಂಡ್ವಿ. ಚಪಾತಿ ಸ್ವಲ್ಪ ಡ್ರೈ ಡ್ರೈ ಅನಿಸ್ತು ಟೆಕ್ಸ್ಚರ್ ಯಾಕೋ. ಚಪಾತಿಗೆ ಸೇವಿಂಗ್ ರೈಸ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರ ಸಾಗು ಅಂತಲೇ ಹೇಳ್ತೀನಿ. ವಿವಿಧ ರೀತಿಯಾದ ವೆಜಿಟೇಬಲ್ಸ್ ಎಲ್ಲ ಹಾಕಿ ಫ್ಲೇವರ್ಫುಲ್ ಆದಂಥ ಒಂದು ಸಾಗು ಮಾಡಿಕೊಟ್ರು. ಬಿಸಿಬಿಸಿಯಾದ ಸಾಗುನ ಚಪಾತಿ ಜೊತೆ ತಿನ್ನಬೇಕಾದ್ರೆ ಚಪಾತಿಗಿಂತ ಸಾಗು ಚೆನ್ನಾಗಿರೋದ್ರಿಂದ ಇಟ್ ವಾಸ್ ಫೈನ್. ಆಮೇಲೆ ಕೇಸರಿ ಬಾತ್ ತೊಗೊಂಡ್ವಿ. ಕೇಸರಿ ಬಾತ್ ಅಲ್ಲಂತೂ ತುಂಬ ಕಮ್ಮಿ ಸ್ವೀಟ್ ಇತ್ತು, ಇಟ್ ವಾಸ್ ಓಕೆ ಇಶ್. ಆಮೇಲೆ 2 ರೀತಿಯಾದ ರೈಸ್ ಕೊಟ್ಟರು, ಒಂದು ಚಿತ್ರಾನ್ನ, ಆಮೇಲೆ ಬ್ರಿಂಜಿ ರೈಸ್ ಅಂತ ಹೇಳ್ಬಿಟ್ಟು. ಚಿತ್ರಾನ್ನ ಅಂತೂ ತುಂಬಾ ಚೆನ್ನಾಗಿತ್ತು ತಿನ್ನಕ್ಕೆ, ಬಟ್ ಬ್ರಿಂಜಿ ರೈಸ್ ಅಂತೂ ಓಕೆ ಓಕೆ ಆಗಿತ್ತು. ಇಷ್ಟೆಲ್ಲ ತಿನ್ನೋಷ್ಟೊತ್ತಿಗೆ ಒಂದು ಪ್ಲೇಟ್ ರೈಸ್ ತೊಗೊಂಬಂದ್ರು, ಬಟ್ ಅನ್ಲಿಮಿಟೆಡ್ ರೈಸ್ ನಿಮ್ಗೆ ಮತ್ತೆ ಬೇಕಾದ್ರೆ ಕೇಳಿ ಅಂತ ಹೇಳಿದ್ರು. ಮೊದಲಿಗೆ ಪಪ್ಪುಲ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಟ್ರೈ ಮಾಡಿದೆ. ಪಪ್ಪುಲ ಪುಡಿಯಲ್ಲಿ ಜಾಸ್ತಿ ನನಗೆ ಡಾಮಿನೇಷನ್ ಸಿಕ್ಕಿದ್ದು ಬೆಳ್ಳುಳ್ಳಿ ಫ್ಲೇವರು. ನಂತರ ಸೊಪ್ಪಿನ ಸಾಂಬಾರ್ ಅಥವಾ ಆಕುರ ಪಪ್ಪು ಅಂತ ಹೇಳ್ಬೋದು, ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದೆ. ಅದಕ್ಕೆ ಮತ್ತೆ ತುಪ್ಪ ಹಾಕ್ಕೊಂಡು ತಿನ್ಬೇಕಾರೆ ಇಟ್ ವಾಸ್ ರಿಯಲಿ ಗುಡ್. ನನಗಂತೂ ಬಹಳ ಇಷ್ಟ ಆಯಿತು. ಫ್ಲೇವರ್ಫುಲ್ ಆಗಿ ಸ್ವಲ್ಪ ಸ್ವಲ್ಪ ಖಾರವಾಗಿ ತುಂಬಾ ಚೆನ್ನಾಗನ್ನಿಸ್ತು ತಿನ್ನಕ್ಕೆ.
ಆ್ಯಂಡ್ ತಮಿಳ್ನಾಡು ಸ್ಪೆಷಲ್ ಆದಂಥ ಒತ್ತ ಕಳುಂಬು ಸರ್ವ್ ಮಾಡಿದ್ರು, ಅದ್ರ ಜೊತೆಗೆ ಒಂದು ಸಾಂಬಾರು, ಆಮೇಲೆ ರಸಮ್ಮು ಮತ್ತು ಮೊಸರು ಕೂಡ ಇತ್ತು. ಆ್ಯಂಡ್ ಹಪ್ಪಳ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ಕೊಟ್ಟರು ನೋಡಿ. ಐಸ್ ಕ್ರೀಮ್ ತಿನ್ನಕ್ಕಂತೂ ಆಗಲಿಲ್ಲ ಕಣ್ರಿ, ಐಸ್ ಕ್ರೀಮ್ ಸಿಕ್ಕಾಬಟ್ಟೆ ಕೆಟ್ಟದಾಗಿತ್ತು. ಪ್ರೈಸು ಹೇಳ್ದಂಗೆ 190 rupees ಇದಕ್ಕೆ. ಮೀಲ್ಸ್ ಆಯ್ತು, ಈಗ ಓವರ್ ಆಲ್ ಡೀಸೆಂಟ್ ಮೀಲ್ ಅಂತ ಹೇಳ್ಬೋದು. ತುಂಬ ಏನು ಸಖತ್ತಾಗಿತ್ತು ಅನ್ನೋ ಥರ ಏನಿರಲಿಲ್ಲ. ಪರವಾಗಿಲ್ಲ, ಟ್ರೈ ಮಾಡಿ ನೋಡ್ಬೋದು. ಕಾಂಚೀಪುರಂ ಬಂದಾಗ ಇಲ್ಲಿ ಬಂದು ಊಟ ಟ್ರೈ ಮಾಡಿ, ಇಟ್ ಇಸ್ ಅ ಗುಡ್ ಮೀಲ್. ಸೊ ಈಗ ಈ ಕಾಂಚೀಪುರಂ ಫುಡ್ ಸೀರೀಸು ಇಲ್ಲಿಗೆ ಮುಗಿಯುತ್ತೆ. ಇಲ್ಲಿಂದ ನಾನೀಗ ಚೆನ್ನೈಗೆ ಹೊರಡ್ತಾ ಇದ್ದೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತೆ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ.